ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಕಲಬುರಗಿ ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರಿಸಾರ್ಟ್ ಎರಿಗೋಡ ಆಳಂದ ರೋಡ್ ಕಲಬುರಗಿ ಇದೇ ಪ್ರಥಮ ಬಾರಿಗೆ ಕಲಬುರಗಿ ನಗರಕ್ಕೆ ಆಗಮಿಸಿರುವ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಕಲಬುರಗಿ ವಿಭಾಗ ಮಟ್ಟದ ಎಸ್ಸಿ ಮೋರ್ಚಾ ಸಮಾವೇಶದಲ್ಲಿ ಭಾಷಣ ಅಖಿಲ ಕರ್ನಾಟಕ ಹೇಮರೆಡ್ಡಿ ಮಲ್ಲಮ್ಮ ಮಹಿಳಾ ಅಭಿವೃದ್ಧಿ ಸಂಸ್ಥೆ ಉದ್ಘಾಟನೆ ಕಲಬುರಗಿಯ ಪಬ್ಲಿಕ್ ಗಾರ್ಡನ್ ಬಳಿಯ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಸಮಾರಂಭ ಆಯೋಜನೆ ರಾಜ್ಯ ಮಟ್ಟದ ಮಾಳಿ ವಧುವರರ ಸಮಾವೇಶ ಮತ್ತು ಪ್ರತಿಭಾ ಪುರಸ್ಕಾರ ಸನ್ಮಾನ ಕರ್ನಾಟಕ ಪ್ರದೇಶ ಹಾಗೂ ಕಲಬುರಗಿ ಜಿಲ್ಲಾ ಮಾಳಿ ಸಮಾಜ ಸೇವಾ ಸಂಘದಿಂದ ಆಯೋಜನೆ ಶ್ರೀ ಮಾತಾ ಮಾಣಿಕೇಶ್ವರಿ ಕೂಲಿ ಕಪ್ಪಳಿಗ ವಧುವರರ ರಾಜ್ಯ ಮಟ್ಟದ ಎರಡನೇ ಸಮಾವೇಶ ಅಖಿಲ ಕರ್ನಾಟಕ ಸ್ನೇಹ ಗಂಗಾ ವಾಹಿನಿಯ ಗೌರವ ಅಧ್ಯಕ್ಷ ಡಾಕ್ಟರ್ ಬಿಪಿ ಬುಳ್ಳ ಅವರಿಂದ ಉದ್ಘಾಟನೆ ಫೆಬ್ರವರಿ 27 28 ರಂದು ಕನ್ನಡ ಸಾಹಿತ್ಯ ರೂಪಗಳಲ್ಲಿ ಸ್ವಾತಂತ್ರ್ಯ ಚಳುವಳಿ ವಿಷಯದ ಕುರಿತು ವಿಚಾರ ಸಂಕಿರಣ ಸರ್ಕಾರಿ ಮಹಾವಿದ್ಯಾಲಯದ ಇತಿಹಾಸದ ಸಹ ಪ್ರಾಧ್ಯಾಪಕಿ ಡಾಕ್ಟರ್ ಇಂದುಮತಿ ಪಾಟೀಲ್ ಮಾಹಿತಿ ಕೆಸಡಿಯಲ್ಲಿನ ಆಶ್ರಯ ಮನೆಗಳ ನಿರ್ಮಾಣ ಕಾರ್ಯ ಅರ್ಧಕ್ಕೆ ನಿಲ್ಲಿಸಿರುವುದಕ್ಕೆ ಖಂಡನೆ ಜೈ ಕನ್ನಡಿಗರ ರಕ್ಷಣಾ ವೇದಿಕೆ ನೇತೃತ್ವದಲ್ಲಿ ಪ್ರತಿಭಟನಾ ರ್ಯಾಲಿ ಬಣ್ಣದ ಬದುಕಿಗೆ ಅಂತಿಮ ವಿದಾಯ ಹೇಳಿದ ಮೋಹಕ ನಟಿ ಶ್ರೀದೇವಿ ಸಂಬಂಧಿಕರ ಮದುವೆಗೆಂದು ದುಬೈಗೆ ಹೋದಾಗ ಹೃದಯಾಘಾತಕ್ಕೆ ಒಳಗಾಗಿ ಕೊನೆಯುಸಿರೆಳೆದ ಚಾಂದಿನಿ ಸುದ್ದಿ ಸಮಯಕ್ಕೆ ಸ್ವಾಗತ ನಾನು ಅಂಬುಜಾ ಮಧೇಡ್ಕರ್ ಪ್ರಥಮ ಬಾರಿಗೆ ಕಲಬುರಗಿ ನಗರಕ್ಕೆ ಆಗಮಿಸಿದ್ದ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಅವರು ಎಸ್ಸಿ ಮೋರ್ಚಾ ಸಮಾವೇಶದಲ್ಲಿ ಭಾಷಣ ಮಾಡಿದರು ಇದೇ ಮೊಟ್ಟ ಮೊದಲ ಬಾರಿಗೆ ಕಲಬುರಗಿ ನಗರಕ್ಕೆ ಆಗಮಿಸುತ್ತಿರುವ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಅಮಿತ್ ಶಾ ಅವರನ್ನು ಭವ್ಯವಾಗಿ ಸ್ವಾಗತಿಸಲಾಯಿತು प्रधानमंत्री नरेंद्र मोदी ने किया। मऊ में बाबा साहब का जन्म स्थान मध्य प्रदेश में जब भारतीय जनता पार्टी की सरकार आई बाबा साहब का जन्म स्थान का पुनरोद्धार कर एक सात मजला स्मारक बनाने का काम भारतीय जनता पार्टी ने किया। नागपुर में दीक्षा स्थल बाबा साहब का दीक्षा स्थान उसका भी पुनरोद्धार करने का काम जब नितिन गडकरी भारतीय जनता पार्टी के मंत्री बने तब जाकर हुआ। इंदू मिल्का स्मारक भी नरेंद्र मोदी जी जब प्रधानमंत्री बने तब जाकर हुआ। लंदन का स्मारक भी
नरेंद्र मोदी जब प्रधानमंत्री बने, भाजपा शासन में आई तब हुआ, और दिल्ली का स्मारक भी नरेंद्र मोदी सरकार ने ही शुरू किया। ये पांचों तीर्थ, बाबा साहब से जुड़े हुए पांचों तीर्थ देश भर के दलितों के लिए उसका उद्धार करने का काम भारतीय जनता पार्टी की सरकारों ने किया। और मित्रों, अभी अभी डॉक्टर अंबेडकर अंतर्राष्ट्रीय सेंटर 200 करोड़ की लागत से नरेंद्र मोदी की भारतीय जनता पार्टी की सरकार ने किया है। मेरा आप सभी से आग्रह है, आपके जो भाजपा के एमपी है उनके साथ मिलकर वो स्मारक देखने जाइए। विदेश में भी नहीं मिलेगा ऐसा रिसर्च सेंटर बाबा साहेब अंबेडकर का नाम से नरेंद्र मोदी जी ने दिल्ली के अंदर बनाने का काम किया है। भारत माता की, प्रधानी नरेंद्र मोदी अवरिगे, माननीय अमित शाह जी अवरिगे, विश्व मानव ಅಣ್ಣ ಬಸವಣ್ಣನವರು ಎಲ್ಲ ಜಾತಿ ಜನಾಂಗದವರಿಗೆ ಸಮಾನತೆ ಬೀಜ ಬಿತ್ತಿ ಅನುಭವ ಮಂಟಪ ಸ್ಥಾಪನೆ ಮಾಡಿ 12ನೇ ಶತಮಾನದಲ್ಲಿಯೇ ನಮ್ಮ ಈ ಪಾರ್ಲಿಮೆಂಟ್ ಒಂದು ಕಲ್ಪನೆಗೆ ಹೊಸ ದಿಕ್ಕನ್ನು ಕೊಟ್ಟಂತ ಅಣ್ಣ ಬಸವಣ್ಣನ ನಾಡಿನಲ್ಲಿ ನಾವಿಲ್ಲಿದ್ದೇವೆ. ಪಂಡಿತ ದೀನದಯಾಳ್ ಉಪಾಧ್ಯಾಯರ ಅಂತ್ಯೋದಯದ ಪರಿಕಲ್ಪನೆ ಅದು ಬಿಜೆಪಿ ಉಸಿರು. ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಅಭಿವೃದ್ಧಿ ತಲುಪಬೇಕು, ಆತನ ಏಳಿಗೆ ಆಗಬೇಕು ಅನ್ನುವಂಥದ್ದು ತಮ್ಮ ಬದ್ಧತೆ ಆಗಿತ್ತು. ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಅಖಿಲ ಕರ್ನಾಟಕ ಹೇಮರೆಡ್ಡಿ ಮಲ್ಲಮ್ಮ ಮಹಿಳಾ ಅಭಿವೃದ್ಧಿ ಸಂಸ್ಥೆ ಉದ್ಘಾಟಿಸಲಾಯಿತು. ಕಲಬುರಗಿ ನಗರದ ಪಬ್ಲಿಕ್ ಗಾರ್ಡನ್ ಬಳಿ ಇರುವ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಇಂದು ಬೆಳಗ್ಗೆ 11 ಗಂಟೆಗೆ ಅಖಿಲ ಕರ್ನಾಟಕ ಹೇಮರೆಡ್ಡಿ ಮಲ್ಲಮ್ಮ ಮಹಿಳಾ ಅಭಿವೃದ್ಧಿ ಸಂಘದ ಉದ್ಘಾಟನಾ ಸಮಾರಂಭ ಜರುಗಿತು. ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಎರೆಹೊಸಹಳ್ಳಿಯ ಪೂಜ್ಯ ಶ್ರೀ ವೇಮನಾನಂದ ಸ್ವಾಮಿಗಳು ವಹಿಸಿದ್ದರು. ಉದ್ಘಾಟನೆಯನ್ನು ಶ್ರೀಮತಿ ಚಾಮುಂಡೇಶ್ವರಿ ಹಾಗೂ ರಾಮಲಿಂಗಾರೆಡ್ಡಿ ದಂಪತಿಗಳು ನೆರವೇರಿಸಿದರು. ಭಾಷಣ ಮಾಡ್ತಾ ಇಲ್ಲ ಅನ್ನೋ ಮಾತನ್ನು ಸಹ ಈ ಸಂದರ್ಭದಲ್ಲಿ ಹೇಳ್ತೀನಿ. ಇದನ್ನು ನೀವು ತಗೊಂಡೋಗ್ಬೇಕು. ಅಷ್ಟು
ಅಂತ ಆಮೇಲೆ ಅವತ್ತು ನಮ್ಗೆ ಭಾಷಣ ಮಾಡಿದ ಮುಟ್ಟೂರು ಆಮೇಲೆ ನಮ್ಮವರೇ ಅಂತ ಹೇಳಿದ್ರೆ ಆಮೇಲೆ ಕೊಡಲೇ ಇಲ್ಲ ಅಂತ ಹೇಳ್ಬಾರ್ದು. ನಿಮ್ಮ ಜವಾಬ್ದಾರಿ ನೋಡಿ ಬಂತ ಹೇಳುವುದು ನಿಮ್ಮ ಜವಾಬ್ದಾರಿ. ಪ್ರಾಮಾಣಿಕವಾಗಿ ನಾನು ಕೊಡ್ತೇನೆ. ಗೌರವಾನ್ವಿತರೇ, ಭಾಳ ಸಂತೋಷ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗಿಯಾಗಿದ್ದೀವಿ. ಇನ್ನು ಇದು ಮೊಟ್ಟ ಮೊದಲನೇ ಹೆಜ್ಜೆ ನಮ್ಮ ಸಮಾಜದ ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ ಮೇಡಮ್ ಅವರು. ಮುಂದಿನ ದಿನಮಾನದಲ್ಲಿ ಕೂಡ ಇದನ್ನು ಹೆಚ್ಚಿನ ರೀತಿಯಲ್ಲಿ ಬೆಳೆಸೋಣ, ನಮ್ಮೆಲ್ಲರನ್ನ ಸಂಘಟಿಸೋಣ, ನಾವೆಲ್ಲರೂ ಒಂದಾಗಿ ನಮ್ಮ ಸಮಾಜದ ಮಕ್ಕಳಿಗೆ ಒಳ್ಳೆಯ ರೀತಿಯ ಸಂದೇಶವನ್ನು ಕೊಟ್ಟು ಇನ್ನು ಹೆಚ್ಚಿನ ರೀತಿಯಲ್ಲಿ ಶೈಕ್ಷಣಿಕ ಸಂಸ್ಥೆಗಳನ್ನು ಬೆಳೆಸಕ್ಕೆ ನಾವು ಪ್ರಯತ್ನ ಮಾಡಬೇಕಾಗಿದೆ. ಕಾರಣ ಏನಂದರೆ ನಾವು ಹುಟ್ಟಿನಿಂದಲೂ ಶ್ರೀಮಂತ ವರ್ಗ ಅಂತಕ್ಕಂಥ ಹೆಸರಿಗೆ ಖ್ಯಾತಿ ಆಗಿದ್ದೇವೆ, ಆದರೆ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಬೇಕಾಗಿದೆ ಅನ್ನೋ ಮಾತನ್ನು ಸಹ ನಾನು ಹೇಳ್ತೇನೆ. ಕಾರಣ ಏನು ಅಂದರೆ ಪಟ್ಟಣ ಪ್ರದೇಶದಲ್ಲಿ ನಿಮ್ಮೆಲ್ಲರಿಗೆ ಅನುಕೂಲ ಇರುತ್ತೆ, ನಿಮ್ಮೆಲ್ಲರ ಮಕ್ಕಳನ್ನು ಓದಿಸ್ತೀರಿ, ಅವರೆಲ್ಲ ಎತ್ತರ ಮಟ್ಟಿಗೆ ಬೆಳೀತಾರೆ. ಆದರೆ ನನ್ನಂಥ ಒಂದು ರಾಯಚೂರು ಜಿಲ್ಲೆ ಲಿಂಗಸ್ಗೂರು ತಾಲೂಕು ಬಟ್ಟೂರು ಗ್ರಾಮ ಕುಗ್ರಾಮದಲ್ಲಿ ಇರ್ತಾರೆ, ನಂತರ ಎಷ್ಟೋ ಬಡತನದ ಮಧ್ಯಮ ವರ್ಗದ ವಿದ್ಯಾರ್ಥಿಗಳು ಇನ್ನು ಉದ್ದೇಶಿಸಬೇಕಾದ್ರೆ ನಮ್ಮ ಸಮಾಜದವರು ಅವರ ಬೆಳವಣಿಗೆಗೂ ಕೂಡ ನಾವು ವಿದ್ಯಾಸಂಸ್ಥೆಯಲ್ಲಿ ವಿಶೇಷವಾಗಿ ಫ್ರೀ ಹಾಸ್ಟೆಲ್ಗಳನ್ನು ನಡೆಸಿಕೊಡಬೇಕಾಗಿದೆ. ನಮ್ಮೆಲ್ಲರಿಗೆ ದೇವರು ಕೊಟ್ಟಿದ್ದಾನೆ, ನಮ್ಮಿಂದ ಆದಷ್ಟು ಸಹಾಯವನ್ನು ಕೊಟ್ಟು ಜಿಲ್ಲೆಗೊಂದರಂತೆ ಸಮಾಜದ ಹೆಸರಿನ ಮೇಲೆ ವಸತಿ ನಿಲಯಗಳನ್ನು ತೆಗಿಬೇಕು. ತಾವೆಲ್ಲರೂ ನಮಗೂ ಸಾಥ್ ಕೊಡಬೇಕು, ನಾವು ಸಹ ನಿಮ್ಮ ಜೊತೆಯಲ್ಲಿರ್ತೇವೆ, ನೀವೆಲ್ಲರೂ ಕರೀರಿ, ಅದಕ್ಕೆ ನಾವೆಲ್ಲರೂ ತನು ಮನದಿಂದ ಸಹಾಯ ಮಾಡ್ತೇವೆ ಅನ್ನೋ ಮಾತನ್ನು ಸಹ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ರೆಡ್ಡಿ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥ ರೆಡ್ಡಿ ಬಂಗಾರದ ರೆಡ್ಡಿ ಅಂತ ಹೇಳಿ ಎನ್ ರೆಡ್ಡಿ ಮಲ್ಲಮ್ಮ ಅವರ ಆಶೀರ್ವಾದದಿಂದ ಎಲ್ಲರೂ ಬಂಗಾರದಂತೆ ಆ ಸಮಾಜದಲ್ಲಿ ಇರ್ತಕ್ಕಂಥ 12ನೇ ಶತಮಾನದಲ್ಲಿ ಏನು ಬಸವಣ್ಣ ಅವ್ರು ಹೇಳುದು ಸಮಾಜದಲ್ಲಿ ಇರ್ತಕ್ಕಂಥ ಕಟ್ಟ ಕಡೆಯ ಮನುಷ್ಯನ ಕಣ್ಣೀರನ್ನು ಹರಿಸ್ತಕ್ಕಂಥದ್ದೇ ಮನುಷ್ಯ ಧರ್ಮ, ಮಾನವ ಧರ್ಮ ಅಂತಕ್ಕಂಥದ್ದು ಅದು ರೆಡ್ಡಿ ಜನಾಂಗದವರ ಧರ್ಮ ಆಗಿತ್ತು ಅಂತಕ್ಕಂಥ ಮಾತನ್ನ ಕೈಯೆತ್ತಿ ಹೇಳಬೇಕಾಗುತ್ತೆ. ಯಾಕಂದ್ರೆ ಪ್ರತಿಯೊಂದು ಗ್ರಾಮದಲ್ಲಿ ಇರ್ತಕ್ಕಂಥ ಹಾಗು ಹೋಗುಗಳನ್ನು ಗ್ರಾಮದಲ್ಲಿ ಇರ್ತಕ್ಕಂಥ ಅನೇಕ ಬಡವರ ಸಮಸ್ಯೆಗಳಿಗೆ ಸ್ಪಂದನೆಯನ್ನು ಮಾಡ್ತಕ್ಕಂಥ ಎಲ್ಲ ಸಮಾಜದವರನ್ನ ತೆಗೆದುಕೊಂಡು ಹೋಗ್ತಕ್ಕಂಥ ಸಮರ್ಥ ವ್ಯಕ್ತಿತ್ವವನ್ನು ಹೋಗ್ತಕ್ಕಂಥ ವೀರಶೈವ ಸಮಾಜದಲ್ಲಿ ನೇಮಕಗೊಂಡಿರ್ತಕ್ಕಂಥ ರೆಡ್ಡಿ ಸಮಾಜದ ಎಲ್ಲ ಮುಖಂಡರು ಆ ರೀತಿ ಕೈಗೊಂಡು ಬಂದಿದ್ದರ ಫಲವಾಗಿ ಎಲ್ಲರೂ ಈರುಳ್ಳಿಯಾಗಿದೆ. ಆದರೆ ಇತ್ತೀಚೆಗೆ ರಾಜಕಾರಣಿಗಳನ್ನಾಗಲಿ ಬೇರೆ ಬೇರೆ ಯಾವುದೋ ಒಂದು ಕಾರಣಗಳಿಂದ ಆ ಸಮಾಜದಲ್ಲಿರ್ತಕ್ಕಂಥ ಎರಡೇ ಮನೆಯಲ್ಲಿ ಕೂಡ ಒಂದು ಅಕಾಡೆಗೆ ಮಂದಿಕ್ಕೆ ಒಂದು ಮಹಿಳೆಯರಿಗೋಸ್ಕರ ಈ ಭಾಗದ ಮಹಿಳೆಯರಿಗೋಸ್ಕರ ಒಂದು ಮುಖ್ಯವಾಹಿನಿಗೆ ತರುವಂತ ಪ್ರಾಮಾಣಿಕ ಪ್ರಯತ್ನ ಅವರಿವರು ಮಾಡಿದ್ದಾರೆ. ಇವತ್ತು ಇವತ್ತಿನ ದಿವಸ ನಾನು ಮಹಾಪೌರನಾಗಿ ಅವ್ರ ಜೊತೆ ನಾನು ಯಾವಾಗ ಭೀ ನನ್ನ ಸಹಕಾರ ಇರ್ತದೆ, ಈ ಸಂಸ್ಥೆ ಜೊತೆ ಯಾವಾಗಲೂ ಇರ್ತದೆ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡ್ತೀನಿ. ಆದ ಒಂದು ನಿಟ್ಟಿನಲ್ಲಿ ಇವತ್ತು ಅವರ ಇಂಥ ಮಹಿಳೆಯರಿಗೆ ಈಗ ಏನು ಮುಖ್ಯವಾಹಿನಿಗೆ ತರುವಂಥ ಕೆಲಸ ಇವತ್ತು ಹಾಸ್ಟೆಲ್ ಆಗಿರ್ಬೋದು, ಮಹಿಳೆಯರಿಗೋಸ್ಕರ ಕಮ್ಮಿ ದರದಿಂದ ಸಾಲ ಕೊಡುವಂಥ ಬ್ಯಾಂಕ್ ಆಗಿರ್ಬೋದು, ಮತ್ತು ಹಲವಾರು ಹುದ್ದೆಗಳು ಮಹಿಳೆಯರಿಗೋಸ್ಕರ ಯಾವ ಮಹಿಳೆಯರಿಗೆ ತಮ್ಮ ಜೀವನದಲ್ಲಿ ಬಡವ ಮಹಿಳೆಯರಿಗೆ ಗ್ರಾಮೀಣ ಪ್ರದೇಶದಿಂದ ಇದ್ದಂಥ ಮಹಿಳೆಯರಿಗೆ ಮುಖ್ಯವಾಹಿನಿ ತರುವಂಥ ಪ್ರಯತ್ನ ಇವತ್ತು ಇವತ್ತು ಈ ಸಂಸ್ಥೆಯಲ್ಲಿಂದ ಆಗಲಿಕ್ಕಿರ್ತದ. ಶಾಣೆ ಮಲ್ಲಮ್ಮನಿಗೆ ಬೇಸಿಕಲಿ ಶಾಣೆನೇ ಸೆಕ್ಯೂರಿ ಸಲುವಾಗಿ ಅವ್ರ ಮೇಲೆ ಡಿಪೆಂಡ್ ಆಗಿದ್ದೀವಿ. ಎರಡನೇ ದರ್ಜೆ ಆಗಿ ಹೌದಾ, ನೀವು ಅವ್ರ ಮೇಲೆ ಡಿಪೆಂಡ್ ಹಾಕೋತ ಏನು ಮಾಡಬೇಕು ಅಂದರೆ ನೀವು ಹ್ಯಾಂಡ್ ಡೆವಲಪ್ ಮಾಡ್ಕೋಬೇಕು ಅಂತಂದರೆ ಅವ್ರ ಮೇಲೆ ಡಿಪೆಂಡ್ ಆಗಬೇಕು. ಈ ಕಾರ್ಯಕ್ರಮದಲ್ಲಿ ಹೆಮರೆಡ್ಡಿ ಮಲ್ಲಮ್ಮ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಚನ್ನಾರೆಡ್ಡಿ ಆರ್ ಪಾಟೀಲ್, ಉಪಾಧ್ಯಕ್ಷರಾದ ಶಾಂತರೆಡ್ಡಿ ಸೇರಿದಂತೆ ಸಂಸ್ಥೆಯ ಸರ್ವ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರಿಸಾರ್ಟ್, ಕೆರಿಗೋಳಗ, ಆಳಂದ ರೋಡ್, ಕಲಬುರಗಿ. ರಾಜ್ಯ ಮಟ್ಟದ ಮಾಳಿ ವಧುವರರ ಸಮಾವೇಶ ಮತ್ತು ಪ್ರತಿಭಾ ಪುರಸ್ಕಾರ ಸನ್ಮಾನ ಸಮಾರಂಭ ಜರುಗಿತು.
ಕರ್ನಾಟಕ ಪ್ರದೇಶ ಮಾಳಿ ಸಮಾಜ ಸೇವಾ ಸಂಘ ಕಲಬುರಗಿ ಜಿಲ್ಲಾ ಮಾಳಿ ಸೇವಾ ಸಂಘ ಇವುಗಳ ಸಂಯುಕ್ತಾಶ್ರಯದಲ್ಲಿ ರಾಜ್ಯ ಮಟ್ಟದ ಮಾಳಿ ವಧುವರರ ಸಮಾವೇಶ 2018 ಪ್ರತಿಭಾ ಪುರಸ್ಕಾರ ಮತ್ತು ಚುನಾಯಿತ ಪ್ರತಿನಿಧಿಗಳಿಗೆ ಹಾಗೂ ಹಿರಿಯ ನಾಗರಿಕರಿಗೆ ಸನ್ಮಾನ ಸಮಾರಂಭವನ್ನು ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದ ಬಳಿ ಇರುವ ಕನ್ನಡ ಭವನದಲ್ಲಿ ಇಂದು ಹಮ್ಮಿಕೊಳ್ಳಲಾಗಿತ್ತು. ನಾಗೇಂದ್ರಪ್ಪ ಮಟ್ಟಾಳೆ ಅವರು ಪ್ರಾರ್ಥನೆಯನ್ನ ಮಾಡಿದರು. ಸಿದ್ದರಾಮ ಅವರು ಸ್ವಾಗತಿಸಿದರು. ಮಾಲ್ಗರ್ ಸಮಾಜದ ರಾಜ್ಯಾಧ್ಯಕ್ಷರಾದ ಎಸ್ ಡಿ ಕುಮಾನಿ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಮಾಳಿ ಮಾಲ್ಗಾರ್ ಸಮಾಜ ಸೇವಾ ಸಂಘ ಮತ್ತು ಗುಲ್ಬರ್ಗ ಜಿಲ್ಲಾ ಮಾಳಿ ಸಮಾಜ ಸೇವಾ ಸಂಘ ಇವರ ಸಂಯುಕ್ತ ಆಶ್ರಯದಲ್ಲಿ ರಾಜ್ಯ ಮಟ್ಟದ ವಧುವರ ಸಮಾವೇಶ, ಪ್ರತಿಭಾ ಪುರಸ್ಕಾರ ಮತ್ತು ಚುನಾಯಿತ ಪ್ರತಿನಿಧಿಗಳಿಗೆ ಮತ್ತು ಹಿರಿಯ ನಾಗರಿಕ ಸನ್ಮಾನ ಸಮಾರಂಭ ಕಾರ್ಯಕ್ರಮನ ಇವತ್ತಿನ ದಿವಸ ಕನ್ನಡ ಭವನದಲ್ಲಿ 22/18 ನಡೆಯಲಾಯಿತು. ಇವತ್ತಿನ ಈ ಒಂದು ರಾಜ್ಯ ಮಟ್ಟದ ಸಮಾವೇಶ ಈ ಹಿಂದೆ ಕೂಡ ನಾವು ನವಂಬರ್ ತಿಂಗಳಲ್ಲಿ ಬೆಂಗಳೂರಿನಲ್ಲಿ ಏರ್ಪಡಿಸಿದೆವು. ಅಲ್ಲಿ ಮುಖ್ಯ ಉದ್ಘಾಟಕರಿಗೆ ದಿನೇಶ್ ಗುಂಡೂರಾವ್ ಕೂಡ ಆಗಮಿಸಿದರು. ಹಾಗೂ ಸಿ ನಾರಾಯಣಸ್ವಾಮಿ ಎಕ್ಸ್ ಎಂ ಪಿ ವರ್ಕಿಂಗ್ ಪ್ರೆಸಿಡೆಂಟ್ ಕಾಂಗ್ರೆಸ್ ನಮ್ಮ ಪಂಚಾಯತ್ ಪರಿಷತ್ತು ಮತ್ತು ಕಾಂಗ್ರೆಸ್ ಸೇವಾದಳದ ಅಧ್ಯಕ್ಷರಾದಂಥ ಪ್ಯಾರಿಜನ್ ಅವರು ಆಗಮಿಸಿದರು. ಈಗ ನಾವು ಎರಡನೇ ಸಮಾವೇಶವನ್ನು ಇಲ್ಲಿ ಗುಲ್ಬರ್ಗದಲ್ಲಿ ಮಾಡ್ತಾಯಿದ್ದೇವೆ. ಯಾಕಂದರೆ ಮಾಳಿ ಮಾಲ್ಗಾರ್ ಸಮಾಜ ನಾವು ರಾಜಕೀಯವಾಗಿ, ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಎಲ್ಲ ರೀತಿಯಲ್ಲಿ ಕೂಡ ನಮ್ಮದು ಹಿಂದುಳಿದಂಥ ಒಂದು ಸಮಾಜ. ಕರ್ನಾಟಕ ರಾಜ್ಯದಲ್ಲಿ ಸುಮಾರು 40 ಲಕ್ಷ ಜನಸಂಖ್ಯೆ 40 ಲಕ್ಷ ಜನಸಂಖ್ಯೆ ಇದ್ದರೂ ಕೂಡ ನಾವು ಎಲ್ಲ ಕ್ಷೇತ್ರದಲ್ಲಿ ಹಿಂದುಳಿಯಲು ಕಾರಣ ಏನಂದರೆ ನಮ್ಮ ಒಂದು ಸಂಘಟನೆ ಕೊರತೆ ಅಂತ ನಾವು ಹೇಳ್ಬೋದು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪಂಡಿತ್ರಾವ್ ಧೂಳೆ ವಹಿಸಿದರು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಅಧ್ಯಕ್ಷರಾದ ಕುಪೇಂದ್ರ ಧೂಳೆ, ರಾಜ್ಯ ಉಪಾಧ್ಯಕ್ಷರಾದ ಎಸ್ ಎಲ್ ಮೇತ್ರಿ, ವಿಜಯಪುರದ ಜಿಲ್ಲಾಧ್ಯಕ್ಷರಾದ ಬಾಬುರಾವ್ ಎಸ್ ಬಗ್ಲಿ, ಹಿರಿಯ ನಾಗರಿಕರಾದ ಶಿವಶರಣಪ್ಪ ಸರಸಂಬಿ, ಕಲಬುರಗಿಯ ಜಿಲ್ಲಾ ಉಪಾಧ್ಯಕ್ಷರಾದ ಶಿವಶರಣಪ್ಪ ಹಿರೇಮನಿ, ಈರಣ್ಣ, ರಾಜ್ಯ ಸದಸ್ಯರಾದ ಮಹಾದೇವ್ ಪದಕಿ, ಸಿದ್ದರಾಮ್ ಪದಕಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಶ್ರೀ ಮಾತಾ ಮಾಣಿಕೇಶ್ವರಿ ಕೂಲಿ ಕಬ್ಬರಿಗ ವಧುವರರ ಎರಡನೇ ರಾಜ್ಯ ಮಟ್ಟದ ಸಮಾವೇಶವನ್ನು ಡಾಕ್ಟರ್ ಬಿಪಿ ಬುಳ್ಳಾ ಉದ್ಘಾಟಿಸಿದರು. ಕಲಬುರಗಿ ನಗರದ ವಿಶ್ವೇಶ್ವರಯ್ಯ ಭವನದಲ್ಲಿ ಶ್ರೀ ಮಾತಾ ಮಾಣಿಕೇಶ್ವರಿ ಕೋಲಿ ಕಬ್ಬಲಿಗ ಗಂಗಾಮತ ವಧುವರರ ರಾಜ್ಯ ಮಟ್ಟದ ಎರಡನೇ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಮಾವೇಶವನ್ನು ಅಖಿಲ ಕರ್ನಾಟಕ ಸ್ನೇಹ ಗಂಗಾ ವಾಹಿನಿಯ ಗೌರವಾಧ್ಯಕ್ಷರಾದ ಡಾಕ್ಟರ್ ಬಿಪಿ ಬುಳ್ಳಾ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಆ ತೊಂದರೆಗಳ ಮಧ್ಯೆ ಇವತ್ತೇನಪ್ಪ ಅಂದರೆ ಇಷ್ಟು ಜನರನ್ನು ಕಲೆ ಹಾಕಿ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾವುದೇ ಒಂದು ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಾವು ನೋಡ್ತಾ ಇದ್ದೇವೆ. ಈ ಹಾರ ತುರಾಯಿ ಸನ್ಮಾನ ಎನ್ನತಕ್ಕಂಥದ್ದು ಇವತ್ತಿನ ಕಾರ್ಯಕ್ರಮದ ಅನಿವಾರ್ಯತೆಯಾಗಿದೆ. ಊಟ ಅನ್ನುವುದನ್ನು ಬಹಳ ಅನಿವಾರ್ಯತೆಯಾಗಿದೆ. ಅದರ ಮಧ್ಯದಲ್ಲಿ ನಾವು ಇವತ್ತು ಏನು ಮಾಡಬೇಕಾಗಿದೆ ಅಂತಂದರೆ ಹೊಸ ವಧುವರರನ್ನು ಸಮಾಜಕ್ಕೆ ಪರಿಚಯ ಮಾಡಬೇಕಾಗ್ತದೆ. ಅವರ ಬದುಕನ್ನು ಯಾವ ರೀತಿಯಾಗಿ ಹೋಗಬೇಕು ಅನ್ನೋದರ ಬಗ್ಗೆ ನಾವು ಆಲೋಚನೆ ಮಾಡಬೇಕಾಗ್ತದೆ. ಒಂದು ಸ್ಟೇಟ್ಮೆಂಟ್ ಇದೆ, ಚಿನ್ನಕ್ಕಿಂತ ಅನ್ನ ಲೇಸು, ಅನ್ನಕ್ಕಿಂತ ಅಕ್ಷರ ಲೇಸು. ಅಕ್ಷರದ ಸಮಾಜದಲ್ಲಿ ಬದಲಾವಣೆ ಅನ್ನತಕ್ಕಂಥ ಇವತ್ತು ಬರ್ತಾ ಇದೆ. ಅದು ನಮ್ಮ ಸಮಾಜದಲ್ಲಿ ಬರ್ತಾ ಇದೆ. ಇನ್ನೂ ನಾವು ರಿಫಾರ್ಮೇಷನ್ಸ್ ಮಾಡಬೇಕಾಗಿದೆ. ಮದುವೆ ಅನ್ನತಕ್ಕಂಥದ್ದು ಏನಿದೆಯಲ್ಲ,
ಮದುವೆ ಆಗತಕ್ಕಂಥ ಒಂದು ಹಂತ, ಮದುವೆ ಆದ ನಂತರ ಮುಂದಿನ ಹಂತ ಎಲ್ಲವನ್ನು ನಾವು ಪೇರೆಂಟ್ಸ್ ಆಗಿರ್ತಕ್ಕಂಥವ್ರು ಆಲೋಚನೆ ಮಾಡಬೇಕಾಗ್ತದೆ. ಮದುವೆ ಆದವರನ್ನು ಯಾಕೆ ಮದುವೆ ಮಾಡ್ಕೊಂಡಿವಿ ಅನ್ನತಕ್ಕಂಥ ಒಂದು ಆಲೋಚನೆ ಇದೆ. ಮದುವೆ ಆಗಲಾರದವರನ್ನು ಯಾಕೆ ಮದುವೆ ಯಾಕೆ ಜಲ್ದಿ ಮದುವೆ ಮಾಡ್ಕೋಬಾರದು ಅನ್ನತಕ್ಕಂಥದ್ದು ಇನ್ನೊಂದು ಕಡೆ ಇದೆ. ಅದರ ಮಧ್ಯದಲ್ಲಿ ನಾವು ಬದುಕನ್ನು ಕಟ್ಟಿಕೊಡಬೇಕಾಗಿದೆ. ಎಂಥ ಮದುವೆಗಳನ್ನು ತಯಾರು ಮಾಡಬೇಕು, ಯಾವ ರೀತಿಯಾಗಿ ನಾವು ಪರಿವರ್ತನೆ ಮಾಡಬೇಕು. ಬಹುಶಃ ನಾವು ನೀವು ಹಳ್ಳಿಯಿಂದ ಬಂದವರು, ನಮ್ಮ ಮಕ್ಕಳನ್ನು ಶಿಕ್ಷಣ ಕೊಡ್ತಕ್ಕಂಥವರು, ಮುಂದೆ ಜಿಲ್ಲಾಮಟ್ಟದಲ್ಲಾಗಿರ್ಬೋದು ಅಥವಾ ರಾಜ್ಯ ಮಟ್ಟದಲ್ಲಿ ಶಿಕ್ಷಣ ಪಡೆದಂಥ ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯವನ್ನು ನಾವು ನೋಡಿದಾಗ ಏನಪ್ಪ ಅಂದರೆ ಬಹಳ ಅದ್ಭುತವಾಗಿ ಒಂದು ಕಡೆಯಿಂದ ತಯಾರು ಮಾಡ್ಬೋದು, ಇನ್ನೊಂದು ಕಡೆ ಬಹಳ ಕತ್ತಲೆ ಆಗಿರ್ತಕ್ಕಂಥ ವಾತಾವರಣ ನಾವು ನೋಡ್ತಾ ಇದ್ದೇವೆ. ಅದಕ್ಕಾಗಿ ಈ ಮಾತಾ ಮಾಣಿಕೇಶ್ವರಿ ಸಂಘದವರು ನಮ್ಮ ಸಮಾಜದವರಿಗೆ ಕೈಗೊಂಡಂಥ ಕೆಲಸ ಬಹಳ ಒಳ್ಳೆಯ ಕೆಲಸ ಇದೆ. ಈ ಸಮಾವೇಶದಲ್ಲಿ ಬಾಬುರಾವ್ ಜಿ ಜಮಾದಾರ್, ನೀಲಕಂಠ್ ಎಂ ಜಮಾದಾರ್, ಅಮೃತ್ ಎಚ್ ಡಿಕ್ಕಿ, ಅಕ್ಕ ಮಹಾದೇವಿ, ಶಾಂತಪ್ಪ ಹೇರೂರ್, ಬಾಬುರಾವ್ ಪಿ ಜಮಾದಾರ್ ಸೇರಿದಂತೆ ಅನೇಕರಿದ್ದರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರಿಸಾರ್ಟ್, ಕೆರಿಗೋಳಗ, ಆಳಂದ ರೋಡ್, ಕಲಬುರಗಿ.